ಎಚ್ ವಿ ರಾಜಗೋಪಾಲ್ ರೆಡ್ಡಿ ಅವರು ವಿವಾರದಲ್ಲಿ ಬನ್ನೇರುಘಟ್ಟ ಆಮೇಲೆ ಚಾನ್ಬೋಗ್ನಹಳ್ಳಿ ಎಲ್ಲ ಜನತೆಗೆ ಇವತ್ತು ಕರೋನಾದಿಂದ ಬಳಲುತ್ತಿರುವ ಜನರಿಗೆ ಒಂದು ಸಣ್ಣ ಸಹಾಯ ಮಾಡೋಣ ಅಂತ ಇವತ್ತು ಎಲ್ಲರಿಗೂ ಅಕ್ಕಿ ವಿತರಣೆಯನ್ನು ಮಾಡಿದ್ದಾರೆ. ಇದು ನಮ್ಮ ಯಾವಾಗಲೂ ನಾನು ರೋಡರ್ ಆಗಿದ್ದ ಸೊಸೆಯಾಗಿ ಬಂದಾಗಿದ್ದರೂ ಈ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕಷ್ಟದಲ್ಲಿರೋರಿಗೆ ಕರೆದು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ 21ನೇ ತಾರೀಕು ಆಟದವರೆಗೂ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮತ್ತು ಈ ಸದಾಕಾಲ ಈ ಥರ ಜನರ ಸೇವೆ ಮಾಡಲಿಕ್ಕೆ ಮನಸ್ಸು ಇರಬೇಕಾಗುತ್ತೆ. ದುಡ್ಡೊಂದೇ ಇದ್ರೆ ಸಾಲಲ್ಲ, ಮನಸ್ಸು ಇರಬೇಕಾಗುತ್ತೆ. ಆ ಒಳ್ಳೆ ಮನಸ್ಸಿನಿಂದ ಮಾಡ್ತಾರೆ ಜನ ಎಲ್ಲ, ಇವರಿಗೆ ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಆಶೀರ್ವಾದ ಮಾಡಬೇಕು, ಜನರ ಸಹಾಯಕ್ಕೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಜನರು ಆಶೀರ್ವಾದ ಮಾಡಬೇಕು. ಮತ್ತು ಅವರಿಗೆ ರಾಜಗೋಪಾಲ್ ರೆಡ್ಡಿ ಅವರಿಗೆ ಮತ್ತು ಹಾಗೆ ದೀಪಿಕಾ ರೆಡ್ಡಿ ಅವರಿಗೆ ಜನರು ಆಶೀರ್ವಾದ ಮಾಡಲಿ. ಮತ್ತು ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ಜನರಿಗೆ ಇನ್ನೂ ಸಹಾಯ ಮಾಡೋ ಶಕ್ತಿ ಕೊಡಲಿ. ನಾವು ನಿರಂತರವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸುಮಾರು 50,000 ಚಿಲ್ಲರೆ ಕುಟುಂಬಗಳಿಗಿಂತ ಹೆಚ್ಚು ಜನಕ್ಕೆ ನಾವು ರೇಷನ್ ಕಿಟ್ಟನ್ನು ಒದಗಿಸಿದ್ದೀವಿ. ಕೊರೋನಾ ಫಸ್ಟ್ ವೇವ್ ಕೊರೋನಾ ಬಂದಾಗೂ 100,000 ಕುಟುಂಬಗಳಿಗಿಂತ ಜಾಸ್ತಿ ಜನಕ್ಕೆ ನಾವು ರೇಷನ್ ಕಿಟ್ಟನ್ನು ಹಂಚಿದ್ವಿ. ಇದೊಂದೇ ವಿಚಾರ ಅಲ್ಲ, ಬರೀ ಕೋವಿಡ್ ಸಂಕಷ್ಟ ಸಮಯದಲ್ಲಿ ಮಾತ್ರ ಅಲ್ಲ, ನಮ್ಮ ಕುಟುಂಬದ ವತಿಯಿಂದ ಸುಮಾರು 20 ವರ್ಷಗಳಿಂದ ನಾವು ಏನೋ ಇದು ಬೇರೆ ರೀತಿಯಾದ ಸಾಮೂಹಿಕ ಏನೋ ಮದುವೆಗಳು ಮಾಡೋದಾಗಿರ್ಬೋದು, ಇಲ್ಲ ಏನೋ ಮನೆ ಕಟ್ಕೊಳ್ಳೋರಿಗೆ ಶೀಟ್ ಆಗಿರ್ಬೋದು, ಮತ್ತು ಕಾಲೇಜ್ ಓದ್ತಾ ಇರೋ ಮಕ್ಕಳಿಗೆ ಫೀಸ್ ಆಗಿರ್ಬೋದು, ಅಂದರೆ ಪ್ರತಿ ಒಂದು ವರ್ಗದ ಜನರಿಗೆ ನಿರಂತರವಾಗಿ ನಮ್ಮ ಕುಟುಂಬದಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಕೋವಿಡ್ ಸಂಕಷ್ಟದಲ್ಲಿ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೊಂದು ಕುಟುಂಬನೂ ಹಸಿವಿನಿಂದ ಮಲಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲೂ ಏನೂ ಆಗಬಾರ್ದು ಅಂತ. ಮತ್ತು ಈ ಒಂದು ಏನೋ ಯಾವತ್ತೂ ಏನೋ ಆ್ಯಂಬುಲೆನ್ಸ್ ಕೊರತೆ ತುಂಬ ಇದ್ದಿದ್ದ ಕಾರಣಕ್ಕಾಗಿ ನಮ್ಮ ಕುಟುಂಬದ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ನಾವು 3 ಆ್ಯಂಬುಲೆನ್ಸನ್ನು ಸಮೇತವಾಗಿ ಕೊಟ್ಟಿದ್ವಿ. ಸುಮಾರು 500ಕ್ಕೂ ಹೆಚ್ಚು ಜನ ಪೇಷಂಟ್ಸ್ನ ನಾವು ರೀಚ್ ಮಾಡಿದ್ವಿ ಆ್ಯಂಬುಲೆನ್ಸಲ್ಲಿ. ಇದೇ ರೀತಿಯಾಗಿ ನಮ್ಮ ಸೇವೆ ನಿರಂತರವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಕಿಚ್ಚೆ ಬಿಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಯಾರು ನಮ್ಮ ಜೊತೆಗೆ ನಿಂತ್ಕೊಂಡು ಬೂತ್ ಲೆವೆಲಲ್ಲಿ ಹೋಗಿ ಪ್ರತಿಯೊಂದು ಮನೆಗೂ ಮುಟ್ಟಿ ಒಂದು ಟೋಕನನ್ನು ಕೊಟ್ಬಿಟ್ಟು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. 2,589 ಜನಗಳಿಗೆ ಪ್ರೈಸ್ ಕಿಟ್ಟನ್ನು ನೀಡಿದ್ದೀವಿ. ಬಿಲ್ವಾರದಹಳ್ಳಿ, ಶಾನ್ಬಾಗ್ನಹಳ್ಳಿ, ಬನಶಂಕ್ರಿ ಬಡಾವಣೆ, ಹಲಸಿನ ಮರ ಬಡಾವಣೆ, ಬ್ಯಾಟ್ರೈನ್ ದೊಡ್ಡಿ, ಹಳೇ ಊರು, ಬ್ಯಾಲ್ಮರದೊಡ್ಡಿ, ಪಿಲ್ಗಾನಹಳ್ಳಿನ ಡೌನ್ ನೂರಾನಿ ಮಸೀದಿ, ನೂರು ಮೊಹಮ್ಮದ್ ಮಸೀದಿ, ಅಕ್ಸಾ ಮಸೀದಿ ಪಕ್ಕ, ಟಿಪ್ಪು ಸರ್ಕಲಿನ ಸುತ್ತಲೂ ಇರುವ ಜನಗಳಿಗೆ ಇವತ್ತು 2,589 ಜನಗಳಿಗೆ ಇವತ್ತು ರೈಸ್ ಕಿಟ್ಟನ್ನು ಪೋಷ ಭೇದವನ್ನು ಬಿಟ್ಟು ಮನೆ ಮನೆಗೆ ನಮ್ಮ ಸ್ಥಳೀಯ ನಾಯಕರು, ಯುವಕರು ಮತ್ತು ಹೆಣ್ಮಕ್ಕಳು, ಇವತ್ತು ನಮ್ಮ ಮಹಿಳಾ ಅವರು ಕೂಡ ಮನೆ ಮನೆಗೆ ಹೋಗಿ ಒಂದು ಮನೆ ತಪ್ಪದೇ ಒಂದು ಪಟ್ಟಿಯನ್ನು ಮಾಡಿ ಟೋಕನ್ ತೊಗೊಂಡೋಗಿ ಕೂಡ ಅವ್ರ ಮನೆ ಮನೆ ಬಾಗಿಲಿಗೆ ಸೇರಿಸಿ ಇವತ್ತು ಪ್ರತಿಯೊಬ್ಬರು ಖುಷಿ ಖುಷಿಯಾಗಿ ಬಂದು 2,589 ಜನ ಫಲಾನುಭವಿಗಳು ಎಲ್ಲರೂ ತಗೊಂಡೋಗಿದ್ದಾರೆ. ಮುಂದಿನ ಬರುವ ಬಕ್ರೀದ್ ಹಬ್ಬದ 21ನೇ ತಾರೀಕು ನಮ್ಮ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು, ಯುವ ಕಾಂಗ್ರೆಸ್ಸಿನ ಎಐಸಿಸಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರುಗಳು, ನನ್ನ ಮಗಳ ದೀಪಿಕಾ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ, ಯುವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಮಗಳು ದೀಪಿಕಾ ರೆಡ್ಡಿ ಅವರ ಸಮ್ಮುಖದ ನೇತೃತ್ವದಲ್ಲಿ, ಡಿ ಕೆ ಸುರೇಶಣ್ಣವರ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ನಮ್ಮ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯ ಅವರು, ಒಂದು ಕಾಂಗ್ರೆಸ್ ಪಕ್ಷದಿಂದ ನಾವು ಕಷ್ಟ ಸಂಕಷ್ಟದಲ್ಲಿರುವಂಥ ಜನರಿಗೆ ನಾವು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಸ್ಪಂದಿಸಬೇಕು ಅಂತೇಳಿ ಆದೇಶವನ್ನು ನೀಡಿದರು.
ಅದರ ಪ್ರಕಾರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಏರಿಯಾಗೂ ಮನೆ ಮನೆಗೂ ಸೇರಿಸ್ತಾ ಇದ್ವಿ. 21ನೇ ತಾರೀಕು ಲಯೋಲಾ ಕಾಲೇಜಲ್ಲಿ 1000 ಮೇಲ್ಪಟ್ಟು ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಬಟ್ಟೆ ಮತ್ತು ರೈಸ್ ಕಿಟ್ಟು ಮತ್ತು ತರಕಾರಿ ಕಿಟ್ಗಳನ್ನು ನೀಡ್ತಾ ಇದ್ದೀವಿ. 25ನೇ ತಾರೀಕು ಎಲ್ಚೇನಹಳ್ಳಿ ವಾರ್ಡು, ವಸಂತಪುರ ವಾರ್ಡು, ಉತ್ತರಳ್ಳಿ ವಾರ್ಡಿಂದ 3000 ಮೇಲ್ಪಟ್ಟು ಜನರು ಬರ್ತಾಯಿದ್ದಾರೆ. ಆಮೇಲೆ 28ನೇ ತಾರೀಕು ಆರ್ಯನಗರ, ಆದಿತ್ಯ ನಗರ, ಭಾಸ್ಕರ್ ಲೇಔಟು, ಜಂಸಾವರ್ದಿನ್ನೆ 28ನೇ ತಾರೀಕು ಬರ್ತಾಯಿದ್ದಾರೆ. ಒಂದೇ ತಾರೀಕೊಂದು ಮೈಲ್ಸಂದ್ರ ಬಂಡೆ, ಲೇಔಟ್ಸು, ವಡ್ರಪಾಳ್ಯ ಮತ್ತು ಎಳೆನಹಳ್ಳಿ, ಬೇಗೂರು ಬಿಡ್ಸಂದ್ರ ರೋಡು ಎಲ್ಲ 1-8 ಕೊಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಹಿಂಗೆ ಫಿಕ್ಸ್ ಮಾಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ವಾರದಲ್ಲಿ ಇನ್ನೂ 25,000 ಕಿಟ್ಟನ್ನು ಆಲ್ರೆಡಿ ನಾವು ರೈಸ್ ಮಿಲ್ ಅವರಿಗೆ ಆರ್ಡ್ರ್ ಕೊಟ್ಟಿದ್ದೀವಿ. ನೆಕ್ಸ್ಟ್ 26, 27 ತಾರೀಕು 5 ಲೋಡು ತಿರ್ಗ ರೈಸ್ ಕಿಟ್ ಬರ್ತಾಯಿದೆ. ಎಲ್ಲ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಬಡವರಿಗೂ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ, ನಿಮ್ಮ ಜೊತೆ ನಾನು ಕಷ್ಟದಲ್ಲಿ ಇರ್ತೀನಿ, ನೀವು ಯಾರೂ ಭಯಪಡಬೇಕಾಗಿಲ್ಲ ಅಂತ ಹೇಳ್ತಾ, ನಾಳೆ ಕೊರೋನಾ COVID-19 ಇದ್ದಿದ್ದಕ್ಕೋಸ್ಕರ SLC ಮತ್ತು ಎಲ್ಲ ಕಾಲೇಜುಗಳ ಎಕ್ಸಾಮ್ಗಳು ಮುಂದೂಡ್ತಾ ಇತ್ತು. ನಮ್ಮ ಸರ್ಕಾರ ನಾಳೆಯಿಂದ SLC ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿದೆ. ಏನು SLC ಬರೆಯೋಕ್ಕೆ ಹೋಗ್ತೀರಾ ಮಕ್ಕಳ, ಆ ಮಕ್ಕಳು ನೀವು ಭಯ ಪಡಬಾರ್ದು. ನೀವು ತಲೆಯಲ್ಲಿ ಈ ಕೊರೋನಾ ಕೋವಿಡನ್ನು ನಾನು ತಲೆಯಲ್ಲಿ ಇಟ್ಕೊಳ್ಳದೆ ನಿಮ್ಮ ಅಕ್ಷರ ಜ್ಞಾನ ಮತ್ತು ಪಾಠದ ಜ್ಞಾನವನ್ನು ಇಟ್ಕೊಂಡು ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮನಸ್ಸಿನಲ್ಲಿ ನೀವು ಬರೆಯಲಿಕ್ಕೆ ಆ ಭಗವಂತ ನಿಮಗೆ ಧೈರ್ಯ ಕೊಡಲಿ. ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ಕೊಂಡು ಕೈ ಮುಗಿದುಕೊಂಡು ನೀವು ಯಾವುದೇ ಕಾರಣಕ್ಕೂ ಭಯ ಪಡದೆ ಹೋಗಿ ಧೈರ್ಯದಿಂದ ನೀವು ಎಕ್ಸಾಮನ್ನು ಬರೀರಿ. ಯಾಕೆಂದರೆ ನೀವು ಮುಂದಿನ ದಿನಗಳಲ್ಲಿ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, ಇಂಜಿನಿಯರ್ಗಳಾಗಬೇಕು, ಎಲ್ಲೆಲ್ಲ ಇನ್ನೂ ಎಷ್ಟೋ ಈ ದೇಶದ ಭವಿಷ್ಯವನ್ನು ಆಳುವಂಥ ನಾಯಕರುಗಳು ಆಗಬೇಕು ಮತ್ತು ಈ ದೇಶದ ಅಭಿವೃದ್ಧಿಗೋಸ್ಕರ ನಿಮ್ಮ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನೀವು ನಿಮ್ಮ ತಂದೆ ತಾಯಿಗೂ ಕೂಡ ಒಳ್ಳೆಯ ಹೆಸರನ್ನು ತರಬೇಕಾಗಿದೆ. ನೀವು SLC ಎಕ್ಸಾಮನ್ನು ಬರೆದು ಪಾಸಾಗಿ ಅಂತೇನಿಲ್ಲ, ಜಸ್ಟ್ ಪಾಸ್ ಆದ್ರೂ ಸರಿ, ಅಂಥ SLCಯಿಂದ ಪಾಸಾಗಿ PUCಗೆ ಬರುವಂಥ ಎಲ್ಲ ಮಕ್ಕಳಿಗೂ ಮತ್ತು ಡಿಗ್ರಿಗೂ PUC ಪಾಸ್ ಆಗಿರೋದಕ್ಕೂ ಡಿಗ್ರಿಗಳಿರೋ ಎಲ್ಲರಿಗೂ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥವ್ರಿಗೆ ನೀವು ಮುಂದೆ ಕೊಡ್ತಾವಂಥ ದಿನಗಳಲ್ಲಿ ನೀವು ಬಂದು ನೀವು ಫೀಸನ್ನು ಕಟ್ಟಿರೋ ಅಡ್ಮಿಷನ್ ಆಗಿರುವಂಥ ರಸೀದ್ ತೊಗೊಂಡು ಬಂದು ನಂತರ ಬಂದರೆ ನಿಮಗೆ ಕಾಲೇಜ್ ಫೀಸ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು 105.31 ಪೈಸ ಏನ್ರಿ ಇದು, ಇವತ್ತು ಬರುವಂಥ ಬ್ಯಾಲರ್ ರೇಟನ್ನು ಲೆಕ್ಕ ಹಾಕ್ಕೊಂಡು ಇವತ್ತು ಕೊಂಡು 30 ರೂಪಾಯಿ ಕೊಡ್ಬೋದು ಸ್ವಾಮಿ. ಏನು ಟ್ಯಾಕ್ಸ್ 75 ರೂಪಾಯಿ ಟ್ಯಾಕ್ಸ್ ಹಾಕಿ ಆ ಬಡವ್ರ ಮೇಲೆ ನೀವು ಏನು ಸರ್ಕಾರ ಬರೋದೇನಕ್ಕೆ, ಬಡವರನ್ನು ಮತ್ತು ಇವತ್ತು ಭಾರತ ದೇಶದಲ್ಲಿರುವಂಥ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ನಾವು ಸರ್ಕಾರ ಬರೋದು, ಅವ್ರ ರಕ್ತ ಹಿಂಡಬೇಕು ಅಂತ ಬರ್ತದೆ ಸರ್ಕಾರ. ಇವತ್ತು ಅಂಥ ತೊಗೊಂಡ್ಬಿಟ್ಟು ಏನು ನಮ್ಮ ಇಂಥ ಇವತ್ತು ಒಂದು ಕೋವಿಡ್ 16,000 ಕೋಟಿ ಬೇಕು, 16,000 ಕೋಟಿ ಬೇಕಾಗಿರೋ ಒಂದು 1,00,000 ಕೋಟಿ ಖರ್ಚು ಮಾಡಿ ಬುಲೆಟ್ ರೈಲ್ ಬೇಕಾ ನಮಗೆ, 8,500 ಕೋಟಿ ಒಂದು ಪ್ರಧಾನಮಂತ್ರಿಗೆ ಒಂದು ಫ್ಲೈಟ್ ಬೇಕಾ ಇವತ್ತು? ಎಲ್ಲರಿಗೂ ಈ ಕೋವಿಡ್ 3ನೇ ಅಲೆ ಅಂತ ಹೇಳ್ತಾ ಇದ್ದಾರೆ, ಆ ದಯವಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ಕೋವಿಡ್ 3ನೇ ಬರೋದು ಬೇಡ. ಎಲ್ಲರೂ ಸುಟ್ಟೋಗಿದ್ದಾರೆ, ಆ 3 ಅಂತೂ ಬಂದರೆ ಇವತ್ತು ಜನ ಪಾಡೇನಾಗ್ತದೆ ಅಂದರೆ ಊಟ ಅಲ್ಲ ಏನಲ್ಲ, ನಾವು ಮನುಷ್ಯನ ಮನುಷ್ಯನೇ ತಿನ್ನಬೇಕಂತ ಸ್ಥಿತಿ ಬಂದ್ಬಿಡ್ತದೆ. ಊಟ